gam ganapatage namaha, om gum gurubhyo namaha, gurave raghavendraya bharatiyatage namaha, gurubhyo namaha. Veekshakaregellarigu saha Vitthal Bhat maduvantaha namaskara hagu VTV kannadada dina bhavishya karyakramakke nimagellarigu saha hardikavadantaha swagata. Veekshakare, ide modale sala nam channel nodta idira andre dayavittu maride kegade subscribe anta button iruthe, subscribe madkoli, bell button baruthe, bell button click madi all anta madlik dayavittu maribedi. Innu ee dina bhavishya video nimage ishta aitu andre dayavittu like madlik maribedi, WhatsApp, Facebook, Messenger ella kade samajika janadanagalalli ee video na share madlik maribedi. Pratiyobbarigu saha, pratiyondu veekshakarigu saha, pratiyobba vyaktigu saha ee dina bhavishya reach agali, avaru dinavu saha belagali, avarigu saha olledagali. ಬನ್ನಿ ವೀಕ್ಷಕರೇ, ಇವತ್ತಿನ ಪಂಚಾಂಗ ಏನು ಹೇಳುತ್ತೆ ನೋಡೋಣ. ಪಂಚಾಂಗ ಶ್ರವಣ ಮಾಡೋಣ. ವೀಕ್ಷಕರ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ವೀಕ್ಷಕರೇ, ದಿನ ಭವಿಷ್ಯದಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ.
ಕುಂಭ ರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. ವೀಕ್ಷಕರ ದಿನ ಭವಿಷ್ಯದ ಕಾರ್ಯಕ್ರಮದಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿ ತುಲಾ ರಾಶಿ. ವೃಶ್ಚಿಕ ರಾಶಿ ಅವ್ರಿಗೆ ಇವತ್ತಿನ ದಿವಸ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಧನುರಾಶಿಯವರ ದಿನ ಭವಿಷ್ಯ ಈ ರೀತಿಯಲ್ಲಿದೆ. ಮಕರ ರಾಶಿಯವರಿಗೆ ಇವತ್ತೇನೇನಾಗಲಿದೆ ನೋಡೋಣ.
ಕುಂಭ ರಾಶಿಯವರ ಇವತ್ತಿನ ಪ್ರಮುಖ ಎಚ್ಚರಿಕೆ ಅಥವಾ ವಿಚಾರ ಏನಿದೆ ನೋಡೋಣ. ರಾಶಿಯವರ ದಿನ ಭವಿಷ್ಯ ಈ ರೀತಿಯಲ್ಲಿರಲಿದೆ. ಇವತ್ತಿನ ದಿನ ಭವಿಷ್ಯ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸ್ಆಪ್, ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಟಿವಿ ಕನ್ನಡ ಚಾನಲ್ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಶೇಷವಾಗಿ ತಿಳಿಸಬೇಕಾಗಿರ್ತಕ್ಕಂಥದ್ರೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಬೇಕು ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಇರತಕ್ಕಂತಹ ಈ ಒಂದು ನಮ್ಮ ಆಫೀಸ್ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳ ವಾಟ್ಸ್ಆಪ್ ಮಾಡಿ ಫೋನ್ ಕನ್ಸಲ್ಟೇಷನ್ ಖಂಡಿತವಾಗಿ ಪಡಿಬಹುದು. ಇನ್ನೊಂದು ವಿಚಾರ, ವಿಶೇಷ ವಿಚಾರ ಅಂದ್ರೆ ಪ್ರತಿ ಹುಣ್ಣಿಮೆ ಹಾಗೂ ಪ್ರತಿ ಅಮಾವಾಸ್ಯದಲ್ಲಿ ನಾವು ವಿಶೇಷವಾಗಿರತಕ್ಕಂತ ಹೋಮ ಹವನಗಳನ್ನು ಮಾಡಿಸ್ತಾ ಇರ್ತೇವೆ. ಇಡೀ ಹೋಮ ಲೈವ್ ಇರ್ತದೆ, ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗುತ್ತೆ, ಪ್ರಸಾದ ನಿಮಗೆ ಕೊರಿಯರ್ ಮೂಲಕ ಬರ್ತದೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡ್ತಕ್ಕಂಥವ್ರು ಕೊಡ್ಲಿಕ್ಕೆ ಬಯಸ್ತಕ್ಕಂಥವ್ರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡಿ. ಒಳ್ಳೇದಾಗ್ಲಿ, ನಮಸ್ಕಾರ.